ನೆಮ್ಮದಿಯ ಜೀವನವನ್ನ ನಡೆಸುವುದಕ್ಕೆ ಯುವಜನತೆಯ ಉದ್ಯೋಗಕ್ಕಾಗಿ ನಿರಂತರವಾಗಿ ಧ್ವನಿ ಎತ್ತಿದ್ರು. ಸರ್ವರಿಗೂ ಉದ್ಯೋಗ ಎಂಬ ಸಂವಿಧಾನದ ಆಶಯವನ್ನ ಜಾರಿಗೆ ತರಲು ನಮ್ಮನ್ನಾಳುವ ಸರ್ಕಾರಗಳು ಗಂಭೀರ ಪ್ರಯತ್ನ ಮಾಡ್ತಾ ಇಲ್ಲ ಎಂದು ಬ್ಯಾಂಕ್ ನೌಕರರ ಫೆಡರೇಷನ್ ರಾಜ್ಯ ಮುಖಂಡರಾದ ಬಿಎಂ ಮಾಧವ ಆರೋಪಿಸಿದ್ರು. ನಗರದ ಜಿಲ್ಲಾಧಿಕಾರಿಯ ಕಚೇರಿ ಮುಂಭಾಗ ಡಿವೈಎಫ್ಐ ವತಿಯಿಂದ ಹಮ್ಮಿಕೊಳ್ಳಲಾದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನವ ಉದಾರೀಕರಣ ನೀತಿಯಿಂದಾಗಿ ಇರುವ ಉದ್ಯೋಗ ಕಸಿದುಕೊಳ್ಳಲಾಗ್ತಾ ಇದೆ. ಮೋದಿ ಸರ್ಕಾರದ ತಪ್ಪಾದ ಆರ್ಥಿಕ ನೀತಿಯಿಂದಾಗಿ ಉದ್ಯೋಗವಿಲ್ಲದೆ ಯುವಜನರು ಬೀದಿಗೆ ಬೀಳ್ತಾ ಇದ್ದಾರೆ. ಇದರಿಂದ ಯುವಜನತೆ ಉದ್ಯೋಗವಿಲ್ಲದೆ ಜೀವನ ನಿರ್ವಹಣೆ ಮಾಡಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಈ ಪ್ರತಿಭಟನೆಯ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರಿಗೆ ಘನತೆಯ ಬದುಕಿಗೆ ತಕ್ಕುದಾದ ಉದ್ಯೋಗಗಳನ್ನ ಸೃಷ್ಟಿಸುವಂತೆ ಮಾಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡಲಾಗುವುದು ಎಂದು ಅವರು ಹೇಳಿದ್ರು. ಈ ಸಂದರ್ಭದಲ್ಲಿ ಡಿವೈಎಫ್ಐನ ಕಾರ್ಯದರ್ಶಿಗಳು ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಭಾರತ ದೇಶದ ಬ್ಯಾಂಕುಗಳನ್ನು ವಿಲೀನೀಕರಿಸಿ ಎನ್ಡಿಎ ನೀತಿಗೆ ಧಿಕ್ಕಾರ. ದೇಶದ ಜನರ ಠೇವಣಿಯನ್ನು ಕಾರ್ಪೊರೇಟ್ಗಳಿಗೆ ಲೂಟಿ ಮಾಡಲು ಅನುಭವ ಮಾಡುವ ಕೇಂದ್ರದ ನೀತಿ ಭಾರತ ಜನತೆಗೆ ಆಪತ್ತು. ಜಿಂದಾಬಾದ್. ಇವತ್ತಿನ ಕೇಂದ್ರವನ್ನು ಆಡಳಿತ ಮಾಡುವಂತ ಸರ್ಕಾರ ಏನಿದೆ, ಇದು ಯಾವತ್ತಿಗೂ ಕೂಡ ಸಾರ್ವಜನಿಕ ಸಂಸ್ಥೆಗಳನ್ನ ಯಾವತ್ತೂ ಇಡೋದಿಲ್ಲ, ಅದನ್ನೆಲ್ಲ ಖಾಸಗೀಕರಿಸಬೇಕು ಅಂತ ಹೇಳುವ ಒಂದು ನಿಲುವನ್ನ ಪಡೆದುಕೊಂಡಂತ ಒಂದು ಸರ್ಕಾರ. ನಮ್ಮ ದೇಶದ 10 ಪ್ರತಿಷ್ಠಿತ ಬ್ಯಾಂಕ್ಗಳನ್ನ 4 ಬ್ಯಾಂಕ್ಗಳಲ್ಲಿ ಮರ್ಜು ಮಾಡಿಸಿ ವಿಲೀನೀಕರಣ ಮಾಡಿಸಿ ಆ ಮೂಲಕ ನಮ್ಮೆಲ್ಲರನ್ನ ದೋಚಿಕೊಳ್ಳುವಂತೆ ಮಾಡಿದ್ದಾರೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇದೊಂದು ನಮ್ಮ ಸಂಸ್ಕೃತ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರದ ಕ್ರೆಡಲ್ ಆಫ್ ಬ್ಯಾಂಕಿಂಗ್ ಅಂತ ಹೇಳ್ತಾರೆ. ಬ್ಯಾಂಕಿನ ಇಡೀ ಬ್ಯಾಂಕಿಂಗ್ ಕ್ಷೇತ್ರವನ್ನ ಕಟ್ಟಿ ಬೆಳೆಸಿರುವಂತ ಒಂದು ಜಿಲ್ಲೆ. ನಮ್ಮಲ್ಲಿ 4 ಸಾರ್ವಜನಿಕ ಸಂಸ್ಥೆಗಳ ಬ್ಯಾಂಕ್ಗಳು ಮತ್ತು 1 ಕರ್ನಾಟಕ ಬ್ಯಾಂಕ್, ಹೀಗೆ 5 ಬ್ಯಾಂಕಿನ ಬ್ಯಾಂಕಿಂಗ್ ಜನ್ಮ ಕೊಟ್ಟಂತಹ ನಮ್ಮ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಅದರಲ್ಲಿ ಇವತ್ತು 3 ಬ್ಯಾಂಕ್ಗಳ ಹೆಸರನ್ನೇ ಬ್ಯಾಂಕಿನ ಚರಿತ್ರೆಯಿಂದ ಅಳಿಸಿ ಹಾಕಲಿಕ್ಕೆ ಹೊರಟಿದೆ ನಮ್ಮ ಇವತ್ತಿನ ಸರ್ಕಾರ.